ಅಂಕೋಲ ಉದ್ಯಮಿ ಆರ್ ಎನ್ ನಾಯಕ್ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಇಡೀ ದಿನ ಕಟಕಟೆಯಲ್ಲಿ ನಿಂತ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಭೂಗತ ಪಾತಕಿ ಬನ್ನಂಜಯ್ ರಾಜ ವಿರುದ್ಧ ಕೆ ಅಣ್ಣಾಮಲೈ ಸಾಕ್ಷ್ಯ ಹೇಳುತ್ತಿರುವ ಪ್ರಸಂಗ ಎದುರಾಗಿದ್ದು ಅಣ್ಣಾಮಲೈರಿಂದ ಸಾಕ್ಷ್ಯ ಪಡೆದ ಬೆಳಗಾವಿಯ ಕೋಖ ನ್ಯಾಯಾಲಯ ಕೆ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಒಂದೆಡೆಯಾದರೆ ಕೋಕಾ ನ್ಯಾಯಾಲಯಕ್ಕೆ ಹಾಜರಾಗಿ ಬನ್ನಂಜಯ್ ವಿರುದ್ಧ ಅಣ್ಣಾಮಲೈ ಸಾಕ್ಷ್ಯವನ್ನ ವ್ಯಕ್ತಪಡಿಸಿದ್ದಾರೆ ಎನ್ ನಾಯಕ್ ಕೊಲೆ ಪ್ರಕರಣದ ಅಧಿಕಾರಿಯಾದಂತಹ ಅಣ್ಣಾಮಲೈ ಜೊತೆಗೆ ಸಾಕ್ಷ್ಯ ನುಡಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಡಿಜಿಪಿ ಪ್ರತಾಪ್ ರೆಡ್ಡಿ ರಾವ್ ಕೋರ್ಟ್ಗೆ ಹಾಜರಾಗಿ ಸಾಕ್ಷ್ಯವನ್ನ ಹೇಳುತ್ತಿದ್ದಾರೆ ಇನ್ನು ಕೊಲೆ ಪ್ರಕರಣದ ಅಡಿ ಬನ್ನಂಜಯ್ ರಾಜ್ ಸೇರಿ ಹದಿನೈದು ಆರೋಪಿಗಳ ವಿರುದ್ಧ ಕೋಕಾ ಕೇಸು ದಾಖಲಾಗಿದ್ದು ಬೆಳಗಾವಿಯ ಕೋಕಾ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣದ ವಿಚಾರಣೆ ಅಂತಿಮ ಹಂತಕ್ಕೆ ಬಂದಿದೆ ಇನ್ನು ಬನ್ನಂಜಯ್ ರಾಜ ವಿರುದ್ಧ ದಾಖಲಾದ ಕೋಕಾ ಈ ಪ್ರಕರಣ ರಾಜ್ಯದ ಮೊದಲನೆಯದಾಗಿದೆ ಬ್ಯೂರ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬೆಳಗ್ಗೆ